ಲಿಂಗಾಯತ ಅಧಿಕಾರಿಗಳನ್ನ ಕಡೆಗಣನೆ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ ಅದಕ್ಕೆ ರೀತಿಯ ಪ್ರತಿಕ್ರಿಯೆಗಳು ಕೂಡ ನಡೀತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಮದು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಹಾಗಾದ್ರೆ ಇಲ್ಲಿ ದಕ್ಷತೆ ಆಗಿರ್ಬೋದು ಅಥವಾ ಪ್ರಾಮಾಣಿಕತೆ ಅವರ ಅರ್ಹತೆ ಅನ್ನೋದಕ್ಕೆ ಬೆಲೆನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವಿಸುತ್ತೆ ಇಲ್ಲಿ ಅಂತ ಹೇಳಿ ನೀವು ಅರ್ಹತೆ ಮತ್ತು ಏನು ಪ್ರಾಮಾಣಿಕತೆ ಇದೆಲ್ಲದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಿ ಈಗ ಇವರು ಅಧಿಕಾರಿಗಳಿಗೆ ಸರಿಯಾದ ಆಯಕಟ್ಟಿನ ಜಾಗಗಳಲ್ಲಿ ಅದರಲ್ಲೂ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಆಗ್ತಾ ಇಲ್ಲ ಅನ್ನೋಂಥ ಒಂದು ಏನು ಮಾಡಿದ್ದಾರೆ ತುಂಬ ಸ್ಪೆಸಿಫಿಕ್ ಆಗಿ ಅದಾದಮೇಲೆ ಚಿದಾನಂದ್ ಪಟೇಲ್ ನಾವು ಪೊಲಿಟಿಕಲ್ ಬ್ಯೂರೋದಿಂದ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ಹೇಗೆ ಯಾವ್ಯಾವ ಏನು ಕ್ಯಾಸ್ಟ್ನ ಅಧಿಕಾರಿಗಳು ಯಾವ್ಯಾವ ಏನು ಹುದ್ದೆಗಳಲ್ಲಿದ್ದಾರೆ ಅನ್ನೋವಂಥದ್ದು ಇನ್ನೂ ಸ್ಪೆಸಿಫಿಕ್ ಆಗಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ನನ್ನ ಹತ್ರ ಬರೀ ದಾವಣಗೆರೆಯಲ್ಲಿ ನಾನು ಹೇಳೋ ಹೊರಟ ಹೇಳೋದಾದರೆ ಇಪ್ಪತ್ತೊಂಬತ್ತು ಬೇರೆ ಬೇರೆ ಲಿಂಗಾಯತ ಅಧಿಕಾರಿಗಳಿದ್ದಾರೆ ನೀವು ಏನು ಜಿಲ್ಲಾ ಪಂಚಾಯತ್ ಸಿ ಯು ಅಂದ ಹಿಡ್ದು ಶರಣ ಸುರೇಶ್ ಇಟ್ನಾಳ್ ಅವರು ಮತ್ತು ಎಸ್ ಪಿ ಶರಣೆ ಉಮಾ ಪ್ರಕಾ ಉಮಾ ಪ್ರಶಾಂತು ಸ್ಮಾರ್ಟ್ ಸಿಟಿ ಮ್ಯಾನೇಜಿಂಗ್ ಡೈರೆಕ್ಟ್ರು ದೂಡ ಕಮಿಷನರು ಡಿ ಡಿ ಡೆಪ್ಯುಟಿ ಡೈರೆಕ್ಟ್ರು ಫುಡ್ ಡಿಪಾರ್ಟ್ಮೆಂಟು ತಹಶೀಲ್ದಾರು ಬಿ ಸಿ ಎಮ್ ಏನು ಏನು ನೋಡ್ಕೊಳ್ತಾ ಇರುವಂಥವ್ರು ಮತ್ತು ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಮತ್ತು ಹೀಗೆ ಡಿ ಎಚ್ ಒ ಡಿಸ್ಟಿಕ್ ಸರ್ಜನ್ನು ಆರ್ ಸಿ ಎಚ್ ಒ ಪಿ ಡಬ್ಲ್ಯೂ ಡಿ ಎಮ್ ಐ ಕೆ ಆರ್ ಐ ಡಿ ಎಲ್ಲು ಡಿಸ್ಟಿಕ್ ಸ್ಕಿಲ್ ಡೆವಲಪ್ಮೆಂಟ್ ಶರಣ ಬಸಂಗೌಡ ಡಿ ಡಿ ವೆಟರ್ನಿಟಿ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಡೆಪ್ಯೂಟಿ ಡೈರೆಕ್ಟ್ರು ಮತ್ತು ಜಾಯಿಂಟ್ ಡೈರೆಕ್ಟ್ರು ಅಗ್ರಿಕಲ್ಚರ್ ಡೆಪ್ಯೂಟಿ ಡೈರೆಕ್ಟ್ರು ನಿರ್ಮಿತಿ ಕೇಂದ್ರದ ಏನು ಡೈರೆಕ್ಟ್ರು ಹೀಗೆ ನೀವು ಲಿಸ್ಟ್ ನೋಡ್ತಾ ಹೋದರೆ ಇಪ್ಪತ್ತೊಂಬತ್ತು ವಿವಿಧ ಹುದ್ದೆಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೇ ಲಿಂಗಾಯತರು ಅಧಿಕಾರಿಗಳಿದ್ದಾರೆ ಸೊ ಇಲ್ಲಿ ಯಾವ ಕಾಂಟೆಕ್ಸ್ಟಲ್ಲಿ ಶ್ಯಾಮನೂರವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಈ ಹಿಂದೆ ಕೂಡ ಚರ್ಚೆ ಮಾಡಿದ್ದೀವಿ ಏನಂತ ಅಧಿಕಾರಿಗಳ ಲಾಭಿ ಪ್ರತಿಯೊಂದು ಸರ್ಕಾರದಲ್ಲೂ ಕೂಡ ಆಯಾ ಸಮುದಾಯದ ಪ್ರಬಲ ನಾಯಕರ ಹಿಂದೆ ಬಿದ್ದು ಏನು ಐ ಐ ಎಸ್ ಐ ಪಿ ಎಸ್ ಏನು ಲಾಬಿಯನ್ನು ಮಾಡ್ತಾರೆ ಅಂತ ಅವರಿಗೆ ಬಹುಶಃ ವೈಯಕ್ತಿಕವಾಗಿ ನೋವಾಗಿದೆ ಅಂತ ಲೋಕಲ್ ಆಗಿ ಮಾತನಾಡ್ತಿರುವಂಥದ್ದು ಕಾಪ್ಸಿ ಏನು ಶಿವಾನಂದ ಸ್ವಾಮಿ ಕಾಪ್ಸಿ ಅಂತ ಏನೋ ಸಮಥಿಂಗ್ ಇದರಲ್ಲ ಡಿ ಸಿ ಅವರನ್ನು ಒಂದು ವರ್ಷ ಪೂರೈಕೆ ಮಾಡೋಕ್ಕಿಂತ ಮುಂಚೆ ಎತ್ತಂಗಡಿ ಮಾಡಿದ್ರು ಅದಾದ ನಂತರ ಬೇರೆಯವ್ರನ್ನ ತರುವಂಥ ಸಂದರ್ಭದಲ್ಲಿ ಇವರು ವಿಶ್ವಾಸಕ್ಕೆ ತಗೊಳ್ಕೊಳ್ಳಿಲ್ಲ ಏನು ಸರ್ಕಾರದಿಂದ ಆಡಳಿತಾತ್ಮಕವಾಗಿ ಏನೋ ಒಂದು ಮಾತು ಇದೆ ಜೊತೆಗೆ ಸಮುದಾಯದ ಕೆಲವು ಅಧಿಕಾರಿಗಳನ್ನು ನಾನ್ ಎಕ್ಸಿಕ್ಯೂಟಿವ್ ಏನು ಏನು ಹುದ್ದೆಗಳಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಇದರಲ್ಲಿ ಯಾರ ಪ್ರಭಾವ ಇದೆ ಅನ್ನೋಂಥರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಕೆಲವು ಅಧಿಕಾರಿಗಳು ಇವ್ರ ಮೂಲಕ ನಿಮ್ಮಂಥವರೊಬ್ಬರು ಹಿರಿಯರಿದಿರ ಏನು ವೀರಶೈವ ಮಹಾಸಭಾ ಏನು ರಾಜ್ಯದ ಪ್ರಬಲ ಸಮುದಾಯ ಇಷ್ಟೆಲ್ಲ ಇದ್ದರೂ ಏನು ಮಾನ್ಯತೆ ಆದ್ಯತೆ ವಿಚಾರದಲ್ಲಿ ನಮಗೆ ವ್ಯತ್ಯಾಸಗಳಾಗ್ತಾ ಇದೆ ನಮ್ಮ ಬೇಡಿಕೆಗಳಿಗೆ ಪ ಏನು ಕ ಮನ್ನಣೆ ಇಲ್ಲ ಸರ್ಕಾರದಿಂದ ಅಂತ ಆರೋಪವನ್ನು ಮಾಡಿ ಅವ್ರ ಮೂಲಕ ಇವ್ರನ್ನ ಹೇಳಿಸಿರೋದು ಇದಾದ ಮೇಲೆ ಸರ್ಕಾರದಲ್ಲಿ ಹಿರಿಯ ಸಚಿವರುಗಳು ಮತ್ತು ಖುದ್ದು ಸಿ ಎಂ ಅವರು ನಿನ್ನೆ ಅವತನ ಕೂಡ ಕರೆದಿದ್ರು ಬರಲಿಲ್ಲ ಬೇರೆ ವಿಚಾರ ಆದರೆ ಈಗ ಆ ಮಹಾಸಭಾದ ಏನು ಸಮಾವೇಶದ ಅಧಿವೇಶನದ ಪೂರ್ವಭಾವಿ ಸಭೆಯ ಒಂದು ನೆಪದಲ್ಲಿ ಮುಂದಿನ ಏನು ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಏನು ಹೋರಾಟ ಅಂದರೆ ಸಂದೇಶವನ್ನು ಕೊಡಲಿಕ್ಕೆ ಬಳಸ್ಕೊಬೇಕು ವೇದಿಕೆಯನ್ನು ಸಮುದಾಯದ ವೇದಿಕೆ ಅಂತ ಏನು ಮಾತನಾಡ್ಕೊತ ಇದ್ದಾರೆ ನೀವು ಕೇಳಿದಂಥ ಪ್ರಶ್ನೆಗೆ ಪೂರಕವಾಗಿ ಬೇರೆ ಸಮುದಾಯದ ಏನು ಮಾಡಬೇಕು ಹಾಗಿದ್ರೆ ಸೊ ಅವರಲ್ಲಿ ಅರ್ಹತೆ ಇರೋವಂಥವ್ರು ಇಲ್ವಾ ಇಂಥ ಎಲ್ಲ ಪ್ರಶ್ನೆಗಳು ಬರ್ತವೆ ಮತ್ತು ಎಲ್ಲವೂ ಕೂಡ ಏನು ಜಾತಿ ಆಧಾರಿತವಾಗಿ ಡಿಕ್ಟೇಟ್ ಮಾಡ್ತಾ ಹೋದರೆ ಎಕ್ಸಿಕ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಕ್ವಾಲಿಟಿಗೆ ಬೆಲೆ ಇಲ್ವ ಇಂಥ ಎಲ್ಲ ಪ್ರಶ್ನೆಗಳು ಬರ್ತವೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಅನಿವಾರ್ಯತೆ ಇದ್ದರೂ ಕೂಡ ಇಂತಹ ಸಮುದಾಯದ ಪ್ರಭಾವ ಮತ್ತು ಹಿಡಿತದ ಯಾವುದೇ ಪಕ್ಷದ ಯಾವುದೇ ಸಿ ಎಂ ಹುದ್ದೆಯಲ್ಲಿ ಕೂತಿರುವಂಥ ಯಾವುದೇ ಒಂದು ರಾಜಕಾರಣಿಯ ಮೇಲೆ ಇಂಥ ಒಂದು ದೊಡ್ಡ ಒತ್ತಡ ಇರುತ್ತೆ ಇವತ್ತು ಜಾತಿ ಜನಗಣತಿ ಹೋಲ್ಡ್ ಆಗಿರೋ ಕಾರಣವೂ ಕೂಡ ಅದೇ ಏನೋ ಏನು ಹಿಂದೆ ಬಿದ್ದಿರುವಂಥದ್ದು ಟೇಬಲ್ ಆಗಿದ್ದರೂ ಕೂಡ ಅದನ್ನು ಮುಂದುವರೆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಅದನ್ನು ಆಗಿ ಏನೋ ಡಿಸ್ಕ್ಲೋಸ್ ಮಾಡಲಿಕ್ಕೆ ಕಾ ಅಡ್ಡಿ ಆಗಿರುವಂಥದ್ದು ಕೂಡ ಇಂಥದೇ ಒತ್ತಡಗಳು ಸೊ ಈ ಒಂದು ಹಿನ್ನೆಲೆಯನ್ನು ನೋಡಿದ್ರೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ರೀತಿ ಸಮುದಾಯದ ಮೂಲಕವೇ ಮುಂದುವರೆದ್ರೆ ಪ್ರಭಾವ ಮತ್ತು ಒತ್ತಡಗಳು ಮುಂದೆ ಅದು ಆಡಳಿತದ ಮೇಲೆ ಖಂಡಿತ ಆಡಳಿತದ ಗುಣಮಟ್ಟದ ಮೇಲೆ ಎಕ್ಸಿಕ್ಯೂಷನ್ ಲೆವೆಲ್ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರ ಬೀರುತ್ತೆ ಮದ್ ಹೇಳಿದ ಹಾಗೆ ಚಿದಾಂತ ಪಟೇಲ್ ಇಲ್ಲಿ ಒಂದ್ ಕಡೆ ಲೆಕ್ಕಾಚಾರಗಳನ್ನ ನಾವು ಗಮನಿಸುದು ಜಾತಿ ಲೆಕ್ಕಾಚಾರದ ಮೇಲೆ ಈ ಹಿಂದೆ ಕೂಡ ಆಗಿದ್ದನ್ನ ನಾವು ಗಮನಿಸಿದ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಇಂತಹ ಸಂದರ್ಭದಲ್ಲಿ ಈಗ ಮಹಾಸಭದ ಅಧಿವೇಶನ ಪೂರ್ವಭಾವಿ ಸಭೆಯ ಮೂಲಕ ಕೂಡ ಹೇಳಿದ್ರು ಒಂದು ಸಂದೇಶ ಕೊಡುವಂತಹ ಪ್ರಯತ್ನ ಒಗ್ಗಟ್ಟಿನ ಪ್ರದರ್ಶನ ಇದು ಶಕ್ತಿ ಪ್ರದರ್ಶನದ ವೇದಿಕೆ ಆಗುವಂತಹ ಚಾನ್ಸಸ್ ಇದೆಯಾ ಅಂತ ಇನ್ನೊಂದ್ ಕಡೆ ಈಗ ಹೇಳಿದ್ರು ರಾತ್ರಿ ಕೂಡ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಎಲ್ಲರೂ ಕೂಡ ಮತ್ತೊಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಬಲ ತುಂಬಿದ್ದಾರೆ ಅಧಿಕಾರಕ್ಕೆ ಬರೋದಿಕ್ಕೆ ಅಂತ ಹೇಳಿ ಈಗ ಮದುವು ಒಂದು ಎಕ್ಸ್ಕ್ಲೂಸಿವ್ ಲೀಸ್ಟನ್ನು ಕೊಟ್ಟರು ಒಂದು ಜಿಲ್ಲೆಯಲ್ಲಿ ಪ್ರಮುಖ ಗೆಜೆಟೆಡ್ ಅಧಿಕಾರಿಗಳು ಇಪ್ಪತ್ತೊಂಬತ್ತು ಜನ ಇದ್ದಾರೆ ಅಂದರೆ ಅದಷ್ಟು ಉಡುಗಾಟಿಕೆ ಮಾತ್ರ ಅಲ್ಲ ಶ್ಯಾಮ್ನೂರು ಶಿವಶಂಕರಪ್ಪನವರು ಒಬ್ಬ ಒಂದು ಹೇಳಿಕೆ ಇದೆಯಲ್ಲ ಬಹಳಷ್ಟು ಜನ ಸಮಾಜದಲ್ಲಿ ಚರ್ಚೆ ಆಗ್ತಿದೆ ಇದು ಒಂದು ಪ್ಯೂಡಲಿಸ್ಟ್ ಮನೋಭಾವದವರು ಮಾತ್ರ ಈ ರೀತಿ ಡಿಪೆಂಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ನಿನ್ನೆ ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಯಿತು ಯಾರ ಇಬ್ಬರು ಅಧಿಕಾರಿಗಳು ಹೋಗಿ ಒತ್ತಾಯ ಮಾಡಿದೆ ಆ ಇಬ್ಬರು ಅಧಿಕಾರಿಗಳು ಭ್ರಷ್ಟರು ಅವರು ಭಾಳಷ್ಟು ಇಲಾಖೆಗಳಿಗೆ ಟ್ರೈ ಮಾಡಿದ್ರು ಆಗಲಿ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಗಮನಿಸ್ತಾ ಹೋದರೆ ಅವರ ಮಗ ಹೇಳ್ತಾರೆ ಇದು ಮುಗಿದ ಅಧ್ಯಾಯ ಅಂತಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಮುಗಿದ ಅಧ್ಯಾಯ ಅವರು ಮಾತಾಡ್ಕೊಂತಾರೆ ಸಿ ಎಂ ಅವರು ಅಂತಿದ್ರೆ ನೀವು ನೋಡಿ ಅನೇಕ ಲಿಂಗಾಯತ ಸಚಿವರುಗಳಿಗೆ ಇರಿಸುಮರಿಸ್ತಾ ಅವರ ಇಲಾಖೆಗಳಲ್ಲೇ ಆಲ್ಮೋಸ್ಟ್ ಅವ್ರಿಗೆ ಬೇರೆ ಜಾತಿಯವರನ್ನ ಹಾಕೊಂಡಿದ್ದಾರೆ ಅದು ಬೇರೆ ಬೇರೆ ಕಾರಣಗಳು ಏಳು ಜನ ಸಚಿವರಿದ್ದರೆ ಏಳು ಜನ ಸಚಿವರು ಲೆಕ್ಕ ತೋರಿಸಿ ನೀವು ಶ್ಯಾಮ್ನೂರು ಶಿವಶಂಕರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ ಇದರಲ್ಲಿ ಅವರ ಇಲಾಖೆಯಲ್ಲಿ ಎಷ್ಟು ಜನ ಲಿಂಗಾಯತ ಅಧಿಕಾರಗಳನ್ನ ಲೆಕ್ಕ ಹಾಕಿ ಅಲ್ಲೂ ಕೂಡ ಬೇರೆ ಬೇರೆ ಜಾತಿಯವರದೇ ಪಾರಪಪತ್ಯ ಇರ್ತಕ್ಕಂಥದ್ದು ಆಮೇಲೆ ಒಂದು ಲಿಂಗಾಯತ ಸಮಾಜವನ್ನು ಪ್ರತಿಸ್ತೋದ್ರೆ ಈ ರಾಜ್ಯದಲ್ಲಿ ಇದು ಜ ಈ ದೇಶ ನಿಂತಿರೋದ ಜಾತ್ಯಾತೀತ ನಿಲುವಿನಲ್ಲಿ ನಿಂತಿರ್ತಕ್ಕಂಥದ್ದು ಬೇರೆ ಬೇರೆ ಜಾತಿಗಳಿದೆ ಒಕ್ಕಲಿಗ ಜಾತಿಗಳು ಅಲ್ಪಸಂಖ್ಯಾತರಿದ್ದಾರೆ ಹಿಂದುಳಿದ ಜಾತಿ ಇರೋರು ಸಣ್ಣ ಸಣ್ಣ ಸಮುದಾಯ ಇವರು ಹೇಳೋದಕ್ಕೆ ಹೇಳೋದು ಸಾಮಾಜಿಕ ನ್ಯಾಯದ ವಿಚಾರವನ್ನು ಹೇಳ್ತಾರೆ ಪ್ರತಿ ಬಾರಿ ನಿಮಗೆ ನೋಡಿ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ರು ಆ ಲಿಸ್ಟ್ ನಲ್ಲಿ ನಿಮಗೆ ಲಿಂಗಾಯಿತರು ಮತ್ತು ಒಕ್ಕಲಿಗರಿದ್ರು ಎಲ್ಲ ಗೆಜೆಟೆಡ್ ಪೋಸ್ಟ್ ಟಾಪ್ ಪೋಸ್ಟ್ ಗಳೆಲ್ಲ ಆಯ್ತಾ ಜೊತೆಗೆ ಅದಾದ್ಮೇಲೆ ನೋಡಿ ಈಗ ಸ್ಯಾಮ್ನೂರು ಶಿವಶಂಕರ್ ಅವರಿಗೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ಸಮುದ್ರ ಸತೀಶ್ ಜಾರಕಿಹೊಳಿ ಕ್ವಶನ್ ಮಾಡಕ್ಕೆ ಶುರು ಮಾಡಿದ್ದಾರೆ ಇವತ್ತು ಪ್ರಕಾಶ್ ರಾಥಾಡ್ ಅಂತ ಕ್ವಶ್ಚನ್ ಮಾಡೋ ಶುರು ಮಾಡಿದ್ದಾರೆ ನಿಮಗೆ ಹಂಗ ನೋಡಿದರೆ ಇವರು ಅಷ್ಟೊಂದು ಕಂಟ್ರೋಲ್ ಇದ್ರೆ ಯಾಕೆ ಅಲ್ಲಿ ದಾವಣಗೆರೆಯಲ್ಲಿ ಎಂ ಪಿ ಸೀಟ್ ಬರ್ತಾ ಇಲ್ಲ ಹೌದು ಆಯ್ತಾ ಇವರು ಅಷ್ಟೊಂದು ಕಂಟ್ರೋಲ್ ಇದ್ರೆ ಒಂದು ವೇಳೆ ಇವರಿಗೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಮತ್ತು ಕುರುಬ ಸಮುದಾಯ ಓಟ್ ಹಾಕಲಿಲ್ಲ ಶಾಮ್ನೂರು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಇದೇ ಕಾರಣಕ್ಕಾಗಿ ಸಿದ್ದರಾಮೋತ್ಸವಕ್ಕಾಗಿ ಅವ್ರದ್ದೇ ಆದ ಜಾಗವನ್ನು ಫ್ರೀ ಕೊಟ್ಟರು ಅವತ್ತಿನ ಅಷ್ಟು ಏರ್ಪಾಟನ್ನು ಮಾಡಿದರು ಬಿಕಾಸ್ ಆಫ್ ಒ ಬಿ ಸಿ ಯಾಕಂತೇಳಿದ್ರೆ ಒಂದು ವೇಳೆ ಒ ಬಿ ಸಿ ಮುನ್ಸಿ ಮುಂದೆ ಈ ಶ್ಯಾಮ್ ಶಿವ ಶಾಮನೂರು ಶಿವಶಂಕರಪ್ಪ ಅಲ್ಲ ಇಲ್ಲ ಬಹುಶಃ ಶ್ಯಾಮನೂರು ಶಿವಶಂಕರಪ್ಪ ಈ ಹೇಳಿಕೆ ಇದೆಯಲ್ಲ ಮುಂದಿನ ಅವರ ಪುತ್ರನ ರಾಜಕೀಯ ಬೆಳವಣಿಗೆಗೆ ಇದು ಎಡವಟ್ಟಾಗೋದಿದೆ ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಅಸ್ಮಿತಿ ಆರಂಭವಾಗಿವೆ ಇವರು ಶಾಮನೂರು ದಾವಣಗೆರೆ ಮಟ್ಟಿಗೆ ಅವರೇ ಹೈಕಮಾಂಡ್ ಹೇಳಿದವರು ಟಿಕೆಟ್ ಎಲ್ಲ ಕೊಡ್ಸೋದೆಲ್ಲ ಮಾಡ್ತಾರೆ ಆದ್ರೆ ಎಂ ಪಿ ಯಾಕೆ ಬಂದಿಲ್ಲ ಅಂತ ಬಂದಾಗ ಪ್ರಶ್ನೆ ಬರುತ್ತೆ ದೊಡ್ಡ ಮಟ್ಟದಲ್ಲಿ ಲಿಂಗಾಯತ ಅಧಿಕಾರಿಗಳ ಕಡೆಗಣನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಮ್ನೂರ್ ಶಿವಶಂಕರಪ್ಪ ಅವರು ಕೊಟ್ಟಂತಹ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಇದಕ್ಕೆ ಎಲ್ ಸಿ ಎಚ್ ವಿಶ್ವನಾಥ್ ಅವರು ಪ್ರತಿಕ್ರಿಯಿಸಿದ್ದಾರೆ ಕೆಳವರ್ಗದ ದಕ್ಷತೆ ಪ್ರಾಮಾಣಿಕತೆಗೆ ಹಾಗಾದ್ರೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ದಕ್ಷತೆ ಮೇಲೆ ಆಯಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಅಂದಿದ್ದಾರೆ ನೆಟ್ವರ್ಕ್ ಏಟೀನ್ ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಡಿ ಪಿ ಸತೀಶ್ ಅವರು ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ ಜಾತಿ ಗಣತಿಯನ್ನ ನಾವು ಒಪ್ಪಲ್ಲ ಈಗ ಮಾಡಿರೋ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಸರಿಯಾಗಿಲ್ಲ ಅದನ್ನು ನಾವು ಒಪ್ಪಲ್ಲ ಅಂತ ಲಿಂಗಾಯತ್ ಮಹಾಸಭಾದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಹೊಸದಾಗಿ ಜಾತಿ ಗಣತಿ ಮಾಡಿದ್ರೆ ವೈಜ್ಞಾನಿಕವಾಗಿ ಒಪ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಸಬೂಬು ಅಷ್ಟೇ ಸಬೂಬು ನಾನು ಓದಿದೆ ಓದಿದೆ ಶಾಮನೂರು ಶಿವಶಂಕರಪ್ಪನವರು ಇದು ಎಷ್ಟರ ಮಟ್ಟಿಗೆ ನೀವು ಒಂದು ಜಾತಿ ಅಧಿಕಾರಿಗಳು ನೀವು ಕೊಡಲಿಲ್ಲ ಅಂತಂದರೆ ಹಾಗಾದರೆ ಕೆಳ ವರ್ಗಗಳಲ್ಲಿ ನಮ್ಮ ವರ್ಗಗಳಲ್ಲಿ ಅವನ ದಕ್ಷತೆಗೆ ಒಬ್ಬ ಅಧಿಕಾರಿಯ ದಕ್ಷತೆಗೆ ಪ್ರಾಮಾಣಿಕತೆಗೆ ಬೆಲೆ ಇರಲ್ವೇ ಅದರಲ್ಲೂ ನೀವು ಜಾತಿ ಮಾಡ್ತೀವಿ ಅಂತಂದು ಹೋದಾಗ ಎಲ್ಲಿ ನಿಂತ್ಕೋಬೇಕು ಇದನ್ನ ಎಚ್ ವಿಶ್ವನಾಥ ಅವರ ಜೊತೆಗೆ ನಡೆದಂತಹ ಸಂಪೂರ್ಣ ಸಂದರ್ಶನ ನಾಳೆ ಸಂಜೆ ಏಳು ಗಂಟೆಗೆ ಪ್ರಸಾರವಾಗುತ್ತೆ ತಪ್ಪದೆ ನೋಡಿ